ಓಂ ಶಾಂತಿ. ಮುರುಳಿ ದಿನಾಂಕ 28/10/2018. ಶಿವ್ ಭಗವಾನ್ ವಾಚ್. ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ 22/2/84. ಸಂಗಮ ಯುಗದಲ್ಲಿ 4 ಕಂಬೈನ್ಡ್ ಸ್ವರೂಪದ ಅನುಭವ. ಇಂದು ಬಾಪ್ದಾದ ಎಲ್ಲಾ ಮಕ್ಕಳ ಕಂಬೈನ್ಡ್ ರೂಪವನ್ನು ನೋಡುತ್ತಿದ್ದಾರೆ. ಎಲ್ಲಾ ಮಕ್ಕಳು ತಮ್ಮ ಕಂಬೈನ್ಡ್ ರೂಪವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ತಾನೆ? ಒಂದನೆಯ ಕಂಬೈನ್ಡ್ ರೂಪ ಆಗಿದೆ ಶ್ರೇಷ್ಠ ಆತ್ಮನಾದ ನಾನು. ಈ ಅಂತಿಮ ಹಳೆಯ ಶರೀರದ ಜೊತೆಗೆ ಕಂಬೈನ್ಡ್ ಆಗಿದ್ದೇನೆ. ಇದು ಅಂತಿಮ ಹಳೆಯ ಶರೀರ, ಆದರೆ ಆತ್ಮನಾದ ನನ್ನನ್ನು ಅತಿ ಅಮೂಲ್ಯನನ್ನಾಗಿ ಮಾಡುವಂತಹ ಈ ಶರೀರದ ಜೊತೆಗೆ ನಾನು ಆತ್ಮ ಕಂಬೈನ್ಡ್ ಆಗಿದ್ದೇನೆ. ಎಲ್ಲಾ ಶ್ರೇಷ್ಠ ಆತ್ಮರು ಈ ಶರೀರದ ಆಧಾರದಿಂದ ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಿದ್ದೀರಾ, ಮತ್ತು ಈ ಶರೀರದ ಆಧಾರದಿಂದ ಬಾಪ್ತಾದರವರ ಜೊತೆಗೆ ಮಿಲನದ ಅನುಭವವನ್ನು ಮಾಡುತ್ತಿದ್ದೀರಾ. ಹಾಗೆ ನೋಡಿದರೆ ಈ ಶರೀರ ಹಳೆಯ ಶರೀರ ಆಗಿದೆ, ಆದರೆ ಈ ಶರೀರಕ್ಕೆ ನಾವು ಬಲಿಹಾರಿ ಆಗುತ್ತೇವೆ, ಈ ಶರೀರಕ್ಕೆ ಸಮರ್ಪಣೆ ಆಗಿಬಿಡುತ್ತೇವೆ. ಈ ಶರೀರ ಅಂತಿಮ ಶರೀರ ಆಗಿದೆ, ಆದರೆ ಶ್ರೇಷ್ಠ ಆತ್ಮನಾದ ನಾನು ಈ ಶರೀರದ ಮೂಲಕ ಅಲೌಕಿಕ ಜೀವನದ ಅನುಭವವನ್ನು ಮಾಡುತ್ತಿದ್ದೇನೆ. ಈ ಶರೀರದ ಆಧಾರದಿಂದ ನನಗೆ ಅಲೌಕಿಕ ಜೀವನದ ಅನುಭವ ಆಗುತ್ತಿದೆ. ಅಂದ ಮೇಲೆ ಆತ್ಮ ಮತ್ತು ಶರೀರ ಕಂಬೈನ್ಡ್ ಆಗಿದೆ. ಹಳೆಯ ಶರೀರದ ಅಭಿಮಾನದಲ್ಲಿ ಬರಬಾರದು, ಇದು ಹಳೆಯ ಶರೀರ ಅನ್ನುವ ಭಾವನೆ ಇರಬಾರದು. ಆದರೆ ಮಾಲೀಕನಾದ ನಾನು ಆತ್ಮ ಮಾಲೀಕನಾಗಿ ಈ ಶರೀರದ ಮೂಲಕ ಕಾರ್ಯವನ್ನು ಮಾಡಿಸುತ್ತಿದ್ದೇನೆ. ಅದಕ್ಕೋಸ್ಕರ ಆತ್ಮ ಅಭಿಮಾನಿಯಾಗಿ ಕರ್ಮಯೋಗಿಯಾಗಿ ಕರ್ಮೇಂದ್ರಿಯದ ಮೂಲಕ ನಾನು ಕಾರ್ಯವನ್ನು ಮಾಡಿಸುತ್ತಿದ್ದೇನೆ. ಇನ್ನು ಎರಡನೆಯ ಕಂಬೈನ್ಡ್ ರೂಪ. ಈ ಎರಡನೆಯ ಕಂಬೈನ್ಡ್ ರೂಪ ಅಲೌಕಿಕವಾದಂತಹ ಕಂಬೈನ್ಡ್ ರೂಪ, ವಿಚಿತ್ರ ಕಂಬೈನ್ಡ್ ರೂಪ. ಇಡೀ ಕಲ್ಪದಲ್ಲಿ ಈ ಕಂಬೈನ್ಡ್ ಸ್ವರೂಪದ ಅನುಭವ ಕೇವಲ ಈ ಸಂಗಮ ಯುಗದಲ್ಲಿ ಮಾತ್ರ ನಾವು ಮಾಡಬಹುದು. ಆ ಕಂಬೈನ್ಡ್ ಸ್ವರೂಪ ಆಗಿದೆ ತಂದೆ ಮತ್ತು ಮಕ್ಕಳ ಕಂಬೈನ್ಡ್ ಸ್ವರೂಪ. ನಾನು ಮತ್ತು ಬಾಬಾ ಇಬ್ಬರೂ ಕಂಬೈನ್ಡ್ ಆಗಿದ್ದೇವೆ. ಈ ಕಂಬೈನ್ಡ್ ರೂಪದ ಅನುಭವ ಆಗುತ್ತಿದೆ ತಾನೆ. ಸದಾ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ನಾನು, ಸದಾ ವಿಜಯಿ ನಾನು, ಸದಾ ಸರ್ವ ವಿಘ್ನವನ್ನು ವಿನಾಶ ಮಾಡುವ ವಿಘ್ನ ವಿನಾಶಕ ನಾನು, ಸದಾ ಶುಭ ಭಾವನೆ, ಶ್ರೇಷ್ಠ ಕಾಮನೆ, ಶ್ರೇಷ್ಠ ವಾಣಿ, ಶ್ರೇಷ್ಠ ದೃಷ್ಟಿ, ಶ್ರೇಷ್ಠ ಕರ್ಮದ ಮೂಲಕ ವಿಶ್ವ ಕಲ್ಯಾಣಕಾರಿ ಸ್ವರೂಪದ ಅನುಭವವನ್ನು ಮಾಡಿಸುತ್ತದೆ. ಅಂತಹ ಕಂಬೈನ್ಡ್ ಸ್ವರೂಪ ಇದಾಗಿದೆ. ಸೆಕೆಂಡ್ನಲ್ಲಿ ಸರ್ವ ಸಮಸ್ಯೆಗಳಿಂದ ಮುಕ್ತ ಮಾಡಿ ಸರ್ವ ಸಮಸ್ಯೆಗಳ ಸಮಾಧಾನ ಸ್ವರೂಪರನ್ನಾಗಿ ಮಾಡುತ್ತದೆ. ಸ್ವಯಂನ ಬಗ್ಗೆ ಅಥವಾ ಸರ್ವರ ಬಗ್ಗೆ ದಾತ ಮತ್ತು ಮಾಸ್ಟರ್ ವರದಾತನನ್ನಾಗಿ ಮಾಡುತ್ತದೆ. ಕೇವಲ ಈ ಕಂಬೈನ್ಡ್ ರೂಪದಲ್ಲಿ ಸದಾ ಸ್ಥಿತರಾಗಿದ್ದರೆ ಸಹಜವಾದ ನೆನಪಿರುತ್ತದೆ ಮತ್ತು ಸೇವೆಯಲ್ಲಿ ಸಿದ್ಧಿ ಸ್ವರೂಪರಾಗಿ ಬಿಡುತ್ತೀರಾ. ವಿಧಿ ನಿಮಿತ್ತ ಮಾತ್ರವಾಗಿ ಉಪಯೋಗ ಮಾಡುತ್ತೀರಾ ಮತ್ತು ಸಿದ್ಧಿ ಸದಾ ನಿಮ್ಮ ಜೊತೆಗೇ ಇರುತ್ತದೆ. ಈಗ ಈ ವಿಧಿಯನ್ನು ಆಚರಣೆ ಮಾಡಲು ಹೆಚ್ಚು ಸಮಯ ಬೇಕಾಗುತ್ತದೆ. ಸಿದ್ಧಿ ಹಾಗೂ ಶಕ್ತಿಯ ಅನುಭವ ಕೂಡ ಆಗುತ್ತಿದೆ, ಆದರೆ ಎಷ್ಟು ಸದಾ ಈ ಅಲೌಕಿಕ ಶಕ್ತಿಶಾಲಿ ಸ್ವರೂಪದಲ್ಲಿ ಕಂಬೈನ್ಡ್ ಆಗಿರುತ್ತೀರಾ, ಅಂದರೆ ಬಾಬಾ ಮತ್ತು ನಾನು ಕಂಬೈನ್ಡ್ ಆಗಿದ್ದೇನೆ ಎನ್ನುವ ಅನುಭವ ಮಾಡುತ್ತೀರಾ. ಈ ವಿಧಿಯಿಂದ ಹೆಚ್ಚು ಸಿದ್ಧಿಯ ಅನುಭವ ಆಗುತ್ತದೆ. ಪುರುಷಾರ್ಥ ಮಾಡುವುದಕ್ಕಿಂತ ಹೆಚ್ಚು ಪ್ರಾಪ್ತಿಯ ಅನುಭವ ಆಗ ನಿಮಗೆ ಆಗುತ್ತದೆ. ಸಿದ್ಧಿ ಸ್ವರೂಪದ ಅರ್ಥವೇ ಆಗಿದೆ ಪ್ರತಿ ಕಾರ್ಯದಲ್ಲಿ ಸಿದ್ಧಿ ಪ್ರಾಪ್ತಿಯಾಗಿಯೇ ಬಿಟ್ಟಿದೆ. ಇದು ಪ್ರತ್ಯಕ್ಷದಲ್ಲಿ ನಿಮಗೆ ಅನುಭವ ಆಗುತ್ತದೆ. ಮೂರನೆಯ ಕಂಬೈನ್ಡ್ ಸ್ವರೂಪ ಆಗಿದೆ. ನಾನು ಬ್ರಾಹ್ಮಣ ಆತ್ಮ, ಈಗ ಸೂಕ್ಷ್ಮ ದೇವತೆ ಆಗುತ್ತಿದ್ದೇನೆ. ನಮ್ಮ ಬ್ರಾಹ್ಮಣ ರೂಪ ಮತ್ತು ಅಂತಿಮ ಕರ್ಮಾತೀತ ಸೂಕ್ಷ್ಮ ದೇವತಾ ಸ್ವರೂಪ, ಎರಡೂ ಸ್ವರೂಪ ಕಂಬೈನ್ಡ್ ಆಗಿರಬೇಕು. ಈ ಕಂಬೈನ್ಡ್ ರೂಪದ ಅನುಭವ ವಿಶ್ವದ ಮುಂದೆ ನಮ್ಮನ್ನು ಸಾಕ್ಷಾತ್ಕಾರ ಮೂರ್ತಿಯನ್ನಾಗಿ ಮಾಡುತ್ತದೆ. ಬ್ರಾಹ್ಮಣ ಆತ್ಮನಾದ ನಾನು ಈಗ ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ಸ್ಮೃತಿಯ ಮೂಲಕ ನಡೆದಾಡುತ್ತಾ ತಿರುಗಾಡುತ್ತಾ ತಮ್ಮನ್ನು ವ್ಯಕ್ತ ಶರೀರ ಮತ್ತು ವ್ಯಕ್ತ ದೇಶದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದರೂ ಕೂಡ ಬ್ರಹ್ಮ ತಂದೆಯ ಜೊತೆಗಾರ ಆತ್ಮ ನಾನು ಎಂದು ಅನುಭವ ಮಾಡಬೇಕು.
ಅವ್ಯಕ್ತ ವತನದ ಸೂಕ್ಷ್ಮ ದೇವತೆಯಾದ ನಾನು ಈ ವ್ಯಕ್ತ ದೇಶ ಮತ್ತು ವ್ಯಕ್ತ ದೇಹದಲ್ಲಿ ವಿಶ್ವ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಂದಿದ್ದೇನೆ. ಹೀಗೆ ವ್ಯಕ್ತ ಭಾವದಿಂದ ಭಿನ್ನರಾಗಿ ಅವ್ಯಕ್ತ ರೂಪದ ಅನುಭವವನ್ನು ಮಾಡುತ್ತಾ ಇರಬೇಕು. ಈ ಅವ್ಯಕ್ತ ಭಾವ ಅಂದರೆ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಭಾವ ಸ್ವತಃ ಅವ್ಯಕ್ತ ಅಂದರೆ ವ್ಯಕ್ತದ ಮಾತು, ವ್ಯಕ್ತದ ಚಲನೆ, ವ್ಯಕ್ತ ಭಾವದ ಸ್ವಭಾವ, ವ್ಯಕ್ತ ಭಾವದ ಸಂಸ್ಕಾರವನ್ನು ಸಹಜವಾಗಿ ಪರಿವರ್ತನೆ ಮಾಡಿಬಿಡುತ್ತದೆ. ಭಾವನೆ ಬದಲಾದರೆ ಎಲ್ಲವೂ ಕೂಡ ಬದಲಾಗಿ ಬಿಡುತ್ತದೆ. ಇಂತಹ ಅವ್ಯಕ್ತ ಭಾವದ ಸ್ವರೂಪವನ್ನು ಸದಾ ಸ್ಮೃತಿಯಲ್ಲಿ ತಂದುಕೊಳ್ಳಿ. ಸ್ಮೃತಿಯಲ್ಲಿ ಸದಾ ಇದೆ ತಾನೆ. ಬ್ರಾಹ್ಮಣ ಆತ್ಮನಾದ ನಾನೀಗ ಸೂಕ್ಷ್ಮ ದೇವತೆ ಆಗುತ್ತಿದ್ದೇನೆ. ಈ ಸ್ಮೃತಿಯನ್ನು ಸ್ವರೂಪದಲ್ಲಿ ತಂದುಕೊಳ್ಳಿ. ಸ್ವರೂಪ ನಿರಂತರ ಸ್ವತಃ ಮತ್ತು ಸಹಜವಾಗಿ ರೂಪಿತ ಆಗಿಬಿಡುತ್ತದೆ. ಸ್ವರೂಪದಲ್ಲಿ ತರುವುದು ಅಂದರೆ ಸದಾ ನಾನು ಇರುವುದೇ ಅವ್ಯಕ್ತ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಅನ್ನುವ ಅನುಭವದಲ್ಲಿ ಸ್ಥಿತ ಆಗಬೇಕು. ಅಂದರೆ ನಾನು ಅವ್ಯಕ್ತ ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ಸ್ವರೂಪದಲ್ಲೇ ಇರಬೇಕು. ಕೆಲವೊಮ್ಮೆ ನಾನು ಸೂಕ್ಷ್ಮ ದೇವತೆ ಅನ್ನುವುದನ್ನು ಮರೆಯುವುದು, ಇನ್ನು ಕೆಲವೊಮ್ಮೆ ನಾನು ಸೂಕ್ಷ್ಮ ದೇವತೆ ಅನ್ನುವ ಸ್ಮೃತಿಯಲ್ಲಿ ಇರುವುದು. ಈ ರೀತಿ ಮಾಡಿದರೆ ಈ ಸ್ಮೃತಿ ಬ್ರಾಹ್ಮಣ ಆತ್ಮರಾದ ನಮ್ಮ ಮೊದಲನೆಯ ಸ್ಟೇಜ್ ಆಗಿದೆ. ನಾವು ಸೂಕ್ಷ್ಮ ದೇವತಾ ಸ್ವರೂಪದಲ್ಲೇ ಸ್ಥಿತ ಆಗಿಬಿಡುವುದು ಇದು ನಮ್ಮ ಶ್ರೇಷ್ಠ ಸ್ಟೇಜ್ ಆಗಿದೆ, ಶ್ರೇಷ್ಠ ಸ್ಥಿತಿಯಾಗಿದೆ. ನಾಲ್ಕನೆಯ ಕಂಬೈನ್ಡ್ ಸ್ವರೂಪ, ಭವಿಷ್ಯ ಚತುರ್ಭುಜ ಸ್ವರೂಪ, ಲಕ್ಷ್ಮಿ ಮತ್ತು ನಾರಾಯಣರ ಕಂಬೈನ್ಡ್ ರೂಪ. ಏಕೆಂದರೆ ಈ ಸಮಯದಲ್ಲಿ ಆತ್ಮನಾದ ನಾನು ಲಕ್ಷ್ಮಿ ಆಗುವ ಸಂಸ್ಕಾರ ಹಾಗೂ ನಾರಾಯಣ ಆಗುವ ಸಂಸ್ಕಾರ ಎರಡೂ ಸಂಸ್ಕಾರವನ್ನು ಸ್ವಯಂನಲ್ಲಿ ತುಂಬಿಕೊಳ್ಳುತ್ತಿದ್ದೇನೆ. ಕೆಲವೊಮ್ಮೆ ನೀವು ಲಕ್ಷ್ಮಿ ಆಗುತ್ತೀರಾ, ಕೆಲವೊಮ್ಮೆ ನಾರಾಯಣ ಆಗುತ್ತೀರಾ. ನಿಮ್ಮ ಭವಿಷ್ಯದ ಪದವಿ ಈ ಕಂಬೈನ್ಡ್ ಸ್ವರೂಪ ಸದಾ ಸ್ಪಷ್ಟವಾಗಿ ನಿಮಗೆ ಕಾಣುತ್ತಿರಬೇಕು. ಅಂದರೆ ಲಕ್ಷ್ಮೀ ನಾರಾಯಣರ ಸ್ವರೂಪ, ನಮ್ಮ ಭವಿಷ್ಯದ ಕಂಬೈನ್ಡ್ ಸ್ವರೂಪ ನಮಗೆ ಅಷ್ಟೇ ಸ್ಪಷ್ಟವಾಗಿ ಕಾಣುತ್ತಿರಬೇಕು. ಇಂದು ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ, ನಾಳೆ ನಾನು ದೇವತೆ ಆಗುತ್ತೇನೆ. ಈಗೀಗ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತಾಗಿ ಈಗೀಗ ದೇವತೆ ಆಗಿಬಿಡಿ. ತಮ್ಮ ರಾಜ್ಯದ ಸ್ವರೂಪ ಇನ್ನೇನು ಈ ಸೃಷ್ಟಿಯಲ್ಲಿ ನಿರ್ಮಾಣ ಆಯಿತು ಅಂದರೆ ಆಗೇ ಬಿಟ್ಟಿತು. ನಮ್ಮ ರಾಜ್ಯ ಇನ್ನೇನು ಬಂತು ಅಂದರೆ ಬಂದೇ ಬಿಟ್ಟಿತು. ಈ ರೀತಿ ಸಂಕಲ್ಪ ಸ್ಪಷ್ಟವಾಗಿ ಇರಬೇಕು ಮತ್ತು ಸಂಕಲ್ಪ ಶಕ್ತಿಶಾಲಿ ಆಗಿರಬೇಕು. ಏಕೆಂದರೆ ತಮ್ಮ ಈ ಸ್ಪಷ್ಟ ಮತ್ತು ಸಮರ್ಥ ಸಂಕಲ್ಪ ಇಮರ್ಜ್ ರೂಪದಲ್ಲಿ ಇರುವುದರಿಂದ ನಿಮ್ಮ ರಾಜ್ಯ ನಿಮ್ಮ ಸಮೀಪದಲ್ಲೇ ಇದೆ ಎಂದು ನಿಮಗೆ ಅನುಭವ ಆಗುತ್ತದೆ. ಯಾವಾಗ ಸಂಕಲ್ಪ ಸ್ಪಷ್ಟ ಮತ್ತು ಇಮರ್ಜ್ ರೂಪದಲ್ಲಿ ಇರುತ್ತದೆಯೋ ಆಗ ಸತ್ಯುಗದ ರಾಜ್ಯ ನಮ್ಮ ಸಮೀಪಕ್ಕೆ ಬಂದು ಬಿಡುತ್ತದೆ. ನಿಮ್ಮ ಇಮರ್ಜ್ ಆಗಿರುವಂತಹ ಸಂಕಲ್ಪ ಹೊಸ ಸೃಷ್ಟಿಯನ್ನು ರಚನೆ ಮಾಡುತ್ತದೆ. ಅಂದರೆ ಇನ್ನೇನು ಹೊಸ ಸೃಷ್ಟಿ ನಿರ್ಮಾಣ ಆಗಿಯೇ ಬಿಡುತ್ತದೆ ಅನ್ನುವ ಸಂಕಲ್ಪ ಹೊಸ ಸೃಷ್ಟಿಯನ್ನು ರಚನೆ ಮಾಡುತ್ತದೆ. ನಮ್ಮ ಸಂಕಲ್ಪ ಮರ್ಜ್ ಆದರೆ ಹೊಸ ಸೃಷ್ಟಿ ಇಮರ್ಜ್ ಆಗಲು ಸಾಧ್ಯ ಇಲ್ಲ. ಬ್ರಹ್ಮ ತಂದೆಯ ಜೊತೆಗೆ ಬ್ರಾಹ್ಮಣ ಆತ್ಮರ ಈ ಸಂಕಲ್ಪದ ಮೂಲಕ ಹೊಸ ಸೃಷ್ಟಿ ನಿರ್ಮಾಣ ಆಗುತ್ತದೆ. ಹೊಸ ಸೃಷ್ಟಿ ಇದೇ ಭೂಮಿಯ ಮೇಲೆ ಪ್ರತ್ಯಕ್ಷ ಆಗುತ್ತದೆ. ಬ್ರಹ್ಮ ತಂದೆ ಕೂಡ ಹೊಸ ಸೃಷ್ಟಿಯಲ್ಲಿ ಹೊಸ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಬ್ರಾಹ್ಮಣ ಮಕ್ಕಳಿಗಾಗಿ ಕಾಯುತ್ತಿದ್ದಾರೆ. ಏಕೆಂದರೆ ನಿಮ್ಮ ಜೊತೆಗೆ ನಾನು ಸತ್ಯುಗಕ್ಕೆ ಹೋಗುತ್ತೇನೆ ಎನ್ನುವ ಪ್ರತಿಜ್ಞೆಯನ್ನು ಬ್ರಹ್ಮ ತಂದೆ ಮಕ್ಕಳಿಗೆ ಮಾಡಿರುವ ಕಾರಣ ಮಕ್ಕಳಿಗೋಸ್ಕರ ಕಾಯುತ್ತಿದ್ದಾರೆ. ಕೇವಲ ಬ್ರಹ್ಮ ತಂದೆ ಒಬ್ಬರೇ ಸತ್ಯುಗಕ್ಕೆ ಹೋಗಿ ಅಲ್ಲಿ ಕೃಷ್ಣ ಆದರೆ ಅಲ್ಲಿ ಅವರು ಒಬ್ಬರೇ ಮಾಡುವುದಾದರೂ ಏನು? ಬ್ರಹ್ಮ ತಂದೆಗೆ ಸತ್ಯಯುಗದಲ್ಲಿ ಜೊತೆಗೆ ಓದುವವರು ಆಡುವವರು ಎಲ್ಲರೂ ಬೇಕು ತಾನೆ. ಆದ್ದರಿಂದ ಬ್ರಹ್ಮ ತಂದೆ ಬ್ರಾಹ್ಮಣರ ಪ್ರತಿ ಈ ಮಾತನ್ನು ಹೇಳುತ್ತಾರೆ. ಅವ್ಯಕ್ತ ರೂಪ ಉಳ್ಳಂತಹ ತಂದೆಯ ಸಮಾನ ಅವ್ಯಕ್ತ ರೂಪಧಾರಿ ಆಗಿ ಅವ್ಯಕ್ತ ಸ್ಥಿತಿಯಲ್ಲಿರುವವರು ಸೂಕ್ಷ್ಮ ದೇವತೆ ಆಗುತ್ತೀರಾ. ಸೂಕ್ಷ್ಮ ದೇವತೆಯಿಂದ ಈಗ ಪುನಃ ದೇವತೆ ಆಗುತ್ತೀರಾ, ತಿಳಿಯಿತೇ? ಇದೆಲ್ಲ ನಿಮ್ಮ ಕಂಬೈನ್ಡ್ ರೂಪ. ಈ ನಾಲ್ಕು ಕಂಬೈನ್ಡ್ ರೂಪದ ಸ್ಥಿತಿಯಲ್ಲಿದ್ದರೆ ನೀವು ಸಂಪನ್ನ ಮತ್ತು ಸಂಪೂರ್ಣರಾಗುತ್ತೀರಾ. ತಂದೆಯ ಸಮಾನ ಸಹಜವಾಗಿ ನಿಮಗೆ ಕರ್ಮದಲ್ಲಿ ಸಿದ್ಧಿಯ ಅನುಭವ ಆಗುತ್ತದೆ.
ಡಬ್ಬಲ್ ವಿದೇಶಿ ಮಕ್ಕಳಿಗೆ ಬಾಪ್ತಾದಾರವರ ಜೊತೆ ಆತ್ಮಿಕ ವಾರ್ತಾಲಾಪವನ್ನು ಮಾಡಬೇಕು ಅಥವಾ ತಂದೆಯ ಜೊತೆ ಮಿಲನ ಮಾಡಬೇಕು ಅನ್ನುವ ಇಚ್ಛೆ ತೀವ್ರವಾಗಿ ಇದೆ. ಎಲ್ಲರೂ ಈ ದಿನವೇ ಈಗಲೇ ನಾವು ತಂದೆಯ ಜೊತೆ ಮಿಲನ ಮಾಡಬೇಕು ಎನ್ನುವ ಇಚ್ಛೆಯನ್ನು ಇಟ್ಟುಕೊಂಡಿದ್ದಾರೆ. ಆದರೆ ಈ ಸಾಕಾರ ಪ್ರಪಂಚದಲ್ಲಿ ಎಲ್ಲವನ್ನೂ ನೋಡಬೇಕಾಗುತ್ತದೆ. ಸೂರ್ಯ ಚಂದ್ರರಿರುವ ಪ್ರಪಂಚ ಇದಾಗಿದೆ. ಇದಕ್ಕಿಂತಲೂ ದೂರ ಇರುವ ಪರಮಧಾಮಕ್ಕೆ ಅಥವಾ ಸೂಕ್ಷ್ಮವತನಕ್ಕೆ ನೀವು ಬಂದರೆ ಪೂರ್ಣ ಸಮಯ ಸೂಕ್ಷ್ಮವತನದಲ್ಲಿ ಕುಳಿತುಕೊಂಡು ಬಿಡಬಹುದು. ಈ ಸಾಕಾರ ಸೃಷ್ಟಿಯಲ್ಲಿ ಸಮಯವನ್ನು ನೋಡಬೇಕಾಗುತ್ತದೆ ಮಿಲನ ಮಾಡಲು. ಆದರೆ ಸೂಕ್ಷ್ಮವತನದಲ್ಲಿ ಎಷ್ಟು ಸಮಯ ಬೇಕಾದರೂ ಮಿಲನ ಮಾಡಬಹುದು. ಪ್ರತಿಯೊಂದು ಮಗುವಿನಲ್ಲೂ ಅವರದೇ ಆದಂತಹ ವಿಶೇಷತೆ ಇರುವ ಕಾರಣ ಪ್ರತಿಯೊಂದು ಮಗು ಬಾಪ್ತಾದರವರಿಗೆ ಪ್ರಿಯ ಆಗಿದ್ದಾರೆ. ಕೆಲವರು ಈ ರೀತಿ ತಿಳಿದುಕೊಳ್ಳುತ್ತಾರೆ, ಇವರು ಹೆಚ್ಚು ಪ್ರಿಯ ಆಗಿದ್ದಾರೆ ಬಾಬಾರವರಿಗೆ, ನಾವು ಕಡಿಮೆ ಪ್ರಿಯ ಆಗಿದ್ದೇವೆ. ಈ ರೀತಿ ಮಾತಿಲ್ಲ. ಮಹಾರಥಿಗಳು ಪ್ರತಿಯೊಬ್ಬರೂ ಕೂಡ ವಿಶೇಷತೆ ಉಳ್ಳವರೇ ಆಗಿದ್ದೀರಾ. ನಿಮ್ಮಲ್ಲಿರುವ ವಿಶೇಷತೆಯ ಕಾರಣ ನೀವು ಬಾಬಾರವರಿಗೆ ಪ್ರಿಯ ಆಗಿದ್ದೀರಾ. ಮತ್ತು ಬಾಬಾರವರ ಮುಂದೆ ಪ್ರತಿಯೊಬ್ಬರೂ ಕೂಡ ಮಹಾರಥಿಗಳೇ ಆಗಿದ್ದೀರಾ. ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ರೂಪದಲ್ಲಿ ಬಾಬಾರವರ ಮುಂದೆ ಮಹಾರಥಿಗಳೇ ಆಗಿದ್ದೀರಾ. ಮಹಾನ್ ಆತ್ಮರಾಗಿದ್ದೀರಾ, ಅದಕ್ಕೋಸ್ಕರ ಮಹಾರಥಿ ಆಗಿದ್ದೀರಾ. ಇಲ್ಲಿ ಕಾರ್ಯವನ್ನು ಮಾಡುವುದಕ್ಕೋಸ್ಕರ, ಯಜ್ಞವನ್ನು ನಡೆಸುವುದಕ್ಕೋಸ್ಕರ ಸ್ನೇಹದಿಂದ ಕೇವಲ ಕೆಲವರನ್ನು ನಿಮಿತ್ತರನ್ನಾಗಿ ಮಾಡಬೇಕಾಗುತ್ತದೆ. ಇಲ್ಲದಿದ್ದರೆ ಪ್ರತಿಯೊಬ್ಬರಿಗೂ ಕೂಡ ನಿಮಿತ್ತರಾಗಿ ಕಾರ್ಯ ಮಾಡಲು ತಮ್ಮದೇ ಆದಂತಹ ಸ್ಥಾನ ಸಿಕ್ಕಿದೆ. ಒಂದು ವೇಳೆ ಎಲ್ಲರೂ ದಾದಿ ಆಗಿಬಿಟ್ಟರೆ ಯಜ್ಞದ ಕಾರ್ಯ ನಡೆಯಲು ಸಾಧ್ಯ ಏನು? ಯಾರಾದರೂ ಒಬ್ಬರು ನಿಮಿತ್ತ ಆಗಬೇಕು ತಾನೆ. ಆ ರೀತಿ ನೋಡಿದರೆ ನೀವೆಲ್ಲರೂ ಕೂಡ ದಾದಿಯರೇ ಆಗಿದ್ದೀರಾ. ಎಲ್ಲರೂ ಕೂಡ ಅಕ್ಕಂದಿರಾಗಿದ್ದೀರಾ, ಎಲ್ಲರೂ ದಾದಿಯರಾಗಿದ್ದೀರಾ. ನಿಮಗೆ ಎಲ್ಲರೂ ದಾದಿ ದೀದಿ ಎಂದು ಕರೆಯುತ್ತಾರೆ ತಾನೆ. ಆದರೂ ಕೂಡ ನೀವೆಲ್ಲರೂ ಸೇರಿ ಒಬ್ಬರನ್ನು ನಿಮಿತ್ತರನ್ನಾಗಿ ಮಾಡಿದ್ದೀರಾ. ಎಲ್ಲರೂ ಸೇರಿ ನಿಮಿತ್ತರನ್ನಾಗಿ ಮಾಡಿದ್ದೀರೋ ಅಥವಾ ಕೇವಲ ತಂದೆ ಮಾತ್ರ ನಿಮಿತ್ತರನ್ನಾಗಿ ಮಾಡಿದ್ದಾರೋ? ಕೇವಲ ಕಾರ್ಯವನ್ನು ನೋಡಿಕೊಳ್ಳಲು, ಕಾರೋಬಾರನ್ನು ನಡೆಸುವುದಕ್ಕೋಸ್ಕರ ತಮ್ಮ ತಮ್ಮ ಕಾರ್ಯಕ್ಕನುಸಾರವಾಗಿ ಯಾರನ್ನಾದರೂ ನಿಮಿತ್ತರನ್ನಾಗಿ ಮಾಡಬೇಕಾಗುತ್ತದೆ. ಇದರ ಅರ್ಥ ಈ ರೀತಿಯಲ್ಲ, ಅವರನ್ನು ತಂದೆ ನಿಮಿತ್ತರನ್ನಾಗಿ ಮಾಡಿದ್ದಾರೆ ವ್ಯವಹಾರಕ್ಕೋಸ್ಕರ, ಅದಕ್ಕೆ ಅವರು ಮಹಾರಥಿಗಳು, ನಾವು ಮಹಾರಥಿಗಳು ಅಲ್ಲ ಎಂದು ತಿಳಿದುಕೊಳ್ಳಬೇಡಿ. ನೀವೆಲ್ಲರೂ ಮಹಾರಥಿಗಳಾಗಿದ್ದೀರಾ, ಮಹಾವೀರರಾಗಿದ್ದೀರಾ, ಮಾಯೆಗೆ ಚಾಲೆಂಜ್ ಮಾಡುವಂತವರು ಮಹಾರಥಿ ಆಗಿದ್ದೀರಾ. ನೀವು ಮಹಾರಥಿ ಆಗದೆ ಇನ್ಯಾರು ಆಗಲು ಸಾಧ್ಯ? ಮಾಯೆಗೆ ಚಾಲೆಂಜ್ ಮಾಡುವವರು ಮಹಾರಥಿ ಆಗುತ್ತಾರೆ ತಾನೆ. ನೀವೆಲ್ಲರೂ ಮಾಯೆಗೆ ಚಾಲೆಂಜ್ ಮಾಡಿದ್ದೀರಾ, ನೀವೆಲ್ಲರೂ ಮಹಾರಥಿ ಆಗಿದ್ದೀರಾ. ಬಾಪ್ತಾದರವರ ದೃಷ್ಟಿಯಲ್ಲಿ 7 ದಿನದ ಕೋರ್ಸ್ ಕೊಡುವ ಮಗು ಕೂಡ ಮಹಾರಥಿ ಆಗಿದೆ. ಏಕೆಂದರೆ ಈ 7 ದಿನದ ಕೋರ್ಸ್ನ ಮೂಲಕವೇ ನಮ್ಮ ಜೀವನ ಶ್ರೇಷ್ಠವಾಗಿ ರೂಪಿತ ಆಗುತ್ತದೆ ಎಂದು ಗೊತ್ತಾದ ನಂತರವೇ ಅವರು ನಿಮ್ಮ ಬಳಿ 7 ದಿನದ ಕೋರ್ಸ್ ತೆಗೆದುಕೊಳ್ಳುತ್ತಾರೆ. ಅಂದ ಮೇಲೆ 7 ದಿನದ ಕೋರ್ಸ್ ಕೊಡುವ ನೀವು ಕೂಡ ಮಹಾರಥಿಗಳೇ ಆಗಿದ್ದೀರಾ. ಮಾಯೆಗೆ ಚಾಲೆಂಜ್ ಮಾಡಿದ್ದೀರಾ, ಅಂದ ಮೇಲೆ ಮಹಾರಥಿಗಳು ಮಹಾವೀರರಾಗಿದ್ದೀರಾ. ಬಾಪ್ತಾದ ಸದಾ ಒಂದು ಶ್ಲೋಗನ್ ಅನ್ನು ಎಲ್ಲಾ ಮಕ್ಕಳಿಗೂ ಪ್ರತಿಯೊಂದು ಕಾರ್ಯದಲ್ಲೂ ನೆನಪು ಮಾಡಿಸುತ್ತಿರುತ್ತಾರೆ. ಒಂದನೆಯದಾಗಿ ಸ್ವಸ್ಥಿತಿಯಲ್ಲಿ ಇರುವುದು, ಎರಡನೆಯದಾಗಿ ವ್ಯವಹಾರದಲ್ಲಿ ಬರುವುದು. ಸ್ವಸ್ಥಿತಿಯಲ್ಲಂತೂ ಎಲ್ಲರೂ ದೊಡ್ಡವರೇ ಆಗಿದ್ದೀರಾ. ಸ್ವಸ್ಥಿತಿಯಲ್ಲಿ ಯಾರೂ ಚಿಕ್ಕವರಿಲ್ಲ. ವ್ಯವಹಾರದಲ್ಲಿ ಕೆಲವರನ್ನು ನಿಮಿತ್ತರನ್ನಾಗಿ ಮಾಡಬೇಕಾಗುತ್ತದೆ. ಆದ್ದರಿಂದ ವ್ಯವಹಾರದಲ್ಲಿ ಸದಾ ಸಫಲರಾಗಲು ಶ್ಲೋಗನ್ ಆಗಿದೆ ಗೌರವವನ್ನು ಕೊಡುವುದು ಮತ್ತು ಗೌರವವನ್ನು ತೆಗೆದುಕೊಳ್ಳುವುದು. ಅನ್ಯರಿಗೆ ಗೌರವ ಕೊಡುವುದೇ ಗೌರವವನ್ನು ತೆಗೆದುಕೊಳ್ಳುವುದಾಗಿದೆ. ಕೊಡುವುದರಿಂದ ತೆಗೆದುಕೊಂಡು ಬಿಡುತ್ತೀರಾ. ಎಷ್ಟೆಷ್ಟು ಗೌರವ ಕೊಡುತ್ತೀರೋ ಅಷ್ಟು ಗೌರವ ಪ್ರಾಪ್ತಿಯಾಗುತ್ತದೆ. ಗೌರವವನ್ನು ಕೊಡುವುದು ಅಂದರೆ ಗೌರವವನ್ನು ರಿಟರ್ನ್ ಆಗಿ ಪ್ರಾಪ್ತಿ ಮಾಡಿಕೊಳ್ಳುವುದು. ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧನವೇ ಆಗಿದೆ. ಮೊದಲು ಗೌರವ ಕೊಡಬೇಕು. ತಾವು ಗೌರವ ಕೊಡಿ. ಗೌರವ ಕೊಟ್ಟ ನಂತರ ನಿಮಗೆ ಗೌರವ ಸಿಗುತ್ತಿಲ್ಲ ಎಂದು ಹೇಳಲು ಸಾಧ್ಯ ಇಲ್ಲ. ಆದರೆ ಮನಃಪೂರ್ವಕವಾಗಿ ಗೌರವ ಕೊಡಿ. ಕೊಡಬೇಕು ಎಂದು ಕಾಟಾಚಾರದಿಂದ ಗೌರವ ಕೊಡಬೇಡಿ. ಮನಃಪೂರ್ವಕವಾಗಿ ಗೌರವ ಕೊಡಿ. ಆಗ ಮನಃಪೂರ್ವಕವಾಗಿ ನಿಮಗೂ ಗೌರವ ಸಿಗುತ್ತದೆ. ಗೌರವ ಕೊಡಬೇಕಲ್ಲ ಎಂದು ಕಾಟಾಚಾರಕ್ಕೂ ಕೊಡಬಾರದು. ಸ್ವಾರ್ಥಕ್ಕೆ ವಶ ಆಗಿ ಗೌರವ ಕೊಡಬಾರದು. ಯಾರು ಮನಸ್ಸಿನಿಂದ ಗೌರವ ಕೊಡುತ್ತಾರೋ ಅವರಿಗೆ ಮನಃಪೂರ್ವಕವಾಗಿ ಗೌರವ ಸಿಗುತ್ತದೆ. ಕೇವಲ ತೋರಿಕೆಗೋಸ್ಕರ ಗೌರವ ಕೊಟ್ಟರೆ ನಮಗೂ ಕೂಡ ಸ್ವಾರ್ಥದ ತೋರಿಕೆಯ ಗೌರವ ಸಿಗುತ್ತದೆ.
ಸದಾ ಮನಸ್ಸಿನಿಂದ ಗೌರವ ಕೊಡಿ, ಆಗ ಮನಸ್ಸಿನಿಂದ ಗೌರವ ಪ್ರಾಪ್ತಿಯಾಗುತ್ತದೆ. ಈ ಶ್ಲೋಗನ್ ಸದಾ ನೆನಪಿರಲಿ. ಯಾವಾಗ ಗೌರವ ಕೊಡುವುದು ತೆಗೆದುಕೊಳ್ಳುವುದು ಮಾಡುತ್ತೀರೋ ಆಗ ಸದಾ ನಿರ್ವಿಘ್ನರಾಗಿ ಇರುತ್ತೀರಾ, ನಿರ್ಸಂಕಲ್ಪರಾಗಿ ಇರುತ್ತೀರಾ, ನಿಶ್ಚಿಂತರಾಗಿ ಇರುತ್ತೀರಾ. ನನ್ನ ಜೀವನದಲ್ಲಿ ಏನಾಗುತ್ತದೆಯೋ ಎನ್ನುವ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನನ್ನ ಜೀವನದಲ್ಲಿ ಏನಾಗಬೇಕು ಅನ್ನುವುದು ಮೊದಲೇ ನಿಶ್ಚಿತ ಆಗಿದೆ, ಫಿಕ್ಸ್ ಆಗಿದೆ. ಎಲ್ಲವೂ ಆಗೇ ಬಿಟ್ಟಿದೆ, ಎಲ್ಲವೂ ಮೊದಲೇ ಒಳ್ಳೆಯದಾಗೇ ಬಿಟ್ಟಿದೆ. ಇಂತಹ ಶ್ರೇಷ್ಠ ಆತ್ಮನಾದ ನಾನು ವರ್ತಮಾನದಲ್ಲೂ ಶ್ರೇಷ್ಠ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇನೆ ಮತ್ತು ಭವಿಷ್ಯಕ್ಕೋಸ್ಕರ ಶ್ರೇಷ್ಠ ಪದವಿ ಮೊದಲೇ ಫಿಕ್ಸ್ ಆಗಿದೆ. ನನ್ನ ಭಾಗ್ಯದಲ್ಲಿರುವ ನನ್ನ ಪದವಿಯನ್ನು ಯಾರೂ ಚೇಂಜ್ ಮಾಡಲು ಸಾಧ್ಯ ಇಲ್ಲ. ನನಗೆ ಪ್ರಾಪ್ತಿಯಾಗಿರುವ ಸೀಟನ್ನು ಯಾರೂ ನನ್ನಿಂದ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ. ಈ ನಿಶ್ಚಯ ಇದೆ, ನಿಶ್ಚಯ ಇದೆ. ಅದಕ್ಕೋಸ್ಕರ ನಿಶ್ಚಿಂತರಾಗಿದ್ದೀರಾ. ಇದಕ್ಕೆ ಹೇಳಲಾಗುತ್ತದೆ ತಂದೆಯ ಸಮಾನರಾಗಿ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡುವಂತವರು ಎಂದು. ತಿಳಿಯಿತೆ, ಡಬ್ಬಲ್ ವಿದೇಶಿ ಮಕ್ಕಳ ಬಗ್ಗೆ ತಂದೆಗೆ ವಿಶೇಷವಾಗಿ ಸ್ನೇಹ ಇದೆ. ತೋರಿಕೆಯ ಸ್ನೇಹ ಇಲ್ಲ, ಮನಪೂರ್ವಕವಾದ ಸ್ನೇಹ ಇದೆ. ಬಾಪ್ ತಾದ ಮೊದಲೇ ಹೇಳಿದ್ದಾರೆ. ಒಂದು ಹಳೆಯ ಹಾಡಿದೆ, ದೊಡ್ಡ ದೊಡ್ಡ ಗೋಡೆಗಳನ್ನು ದಾಟಿ ವಿದೇಶದವರು ಭಾರತಕ್ಕೆ ಬಂದಿದ್ದಾರೆ. ಅಂದರೆ ಇದು ಡಬ್ಬಲ್ ವಿದೇಶಿಗಳ ಹಾಡಾಗಿದೆ. ಸಮುದ್ರವನ್ನು ಪಾರು ಮಾಡಿ ಬಂದಿದ್ದಾರೆ. ಧರ್ಮ, ಭಾಷೆ, ದೇಶ ಅನ್ನುವ ಎಲ್ಲಾ ಗೋಡೆಗಳನ್ನು ಪಾರು ಮಾಡಿ ತಂದೆಯ ಮಕ್ಕಳಾಗಿದ್ದೀರಾ, ಆದ್ದರಿಂದ ತಂದೆಗೆ ಪ್ರಿಯರಾಗಿದ್ದೀರಾ. ಭಾರತವಾಸಿಗಳಂತೂ ಭಾರತದಲ್ಲೇ ಇದ್ದು ಭಾರತದಲ್ಲಿ ದೇವತೆಗಳ ಪೂಜೆಯನ್ನು ಮಾಡುತ್ತಿದ್ದರು. ಅವರೇನು ಧರ್ಮ, ಭಾಷೆ, ದೇಶದ ಗೋಡೆಯನ್ನು ಪಾರು ಮಾಡಿಲ್ಲ, ಆದರೆ ಡಬ್ಬಲ್ ವಿದೇಶಿ ಮಕ್ಕಳು ಧರ್ಮ, ಭಾಷೆ, ದೇಶದ ದೊಡ್ಡ ದೊಡ್ಡ ಗೋಡೆಯನ್ನು ಸಹಜವಾಗಿ ಪಾರು ಮಾಡಿ ಬಂದಿದ್ದೀರಾ. ಆದ್ದರಿಂದ ಬಾಪ್ತಾದ ಮನಪೂರ್ವಕವಾಗಿ ಮಕ್ಕಳ ವಿಶೇಷತೆಯ ಗೀತೆಯನ್ನು ಹಾಡುತ್ತಾರೆ. ತಿಳಿಯಿತೆ, ಕೇವಲ ಮಕ್ಕಳನ್ನು ಖುಷಿಪಡಿಸುವುದಕ್ಕೋಸ್ಕರ ಹಾಡುತ್ತಿಲ್ಲ. ಕೆಲವು ಮಕ್ಕಳು ರಮಣೀಕತೆಯಿಂದ ಹೇಳುತ್ತಾರೆ, ಬಾಪ್ತಾದ ಎಲ್ಲರನ್ನೂ ಖುಷಿಪಡಿಸಿ ಬಿಡುತ್ತಾರೆ ಎಂದು. ಆದರೆ ಖುಷಿಪಡಿಸುತ್ತಾರೆ, ಆದರೆ ಅರ್ಥ ಸಹಿತವಾಗಿ ಖುಷಿಪಡಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನೀವು ನಿಮ್ಮನ್ನು ಕೇಳಿಕೊಳ್ಳಿ, ಬಾಪ್ತಾದ ಬರೀ ಬಾಯಿ ಮಾತಿಗೆ ಹೇಳುತ್ತಾರೋ ಅಥವಾ ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸುತ್ತಾರೋ ಎಂದು. ಬಾಬಾ ಬಾಯಿಂದ ಹೇಳುವುದಿಲ್ಲ, ಏನನ್ನು ಹೇಳುತ್ತಾರೋ ಅದೇ ರೀತಿ ಮಾಡಿ ತೋರಿಸುತ್ತಾರೆ. ದೊಡ್ಡ ದೊಡ್ಡ ಗೋಡೆಗಳನ್ನು ಪಾರು ಮಾಡಿಕೊಂಡು ಬಂದಿದ್ದೀರಲ್ಲವೇ, ಎಷ್ಟೊಂದು ಪರಿಶ್ರಮದಿಂದ ಟಿಕೆಟ್ ಮಾಡಿಸಿಕೊಂಡು ಬರುತ್ತೀರಾ. ಇಲ್ಲಿಂದ ಹೋದ ತಕ್ಷಣ ಹಣವನ್ನು ಸೇರಿಸಲು ಪ್ರಾರಂಭ ಮಾಡುತ್ತೀರಾ. ಬಾಪ್ತಾದ ಮಕ್ಕಳನ್ನು ಸ್ನೇಹದಿಂದ ನೋಡುತ್ತಾರೆ. ಮಕ್ಕಳು ಸ್ನೇಹದಿಂದ ತಲುಪುವುದಕ್ಕೋಸ್ಕರ ಎಷ್ಟೊಂದು ಸಾಧನಗಳನ್ನು ತಮ್ಮದನ್ನಾಗಿ ಮಾಡಿಕೊಳ್ಳುತ್ತಾರೆ. ತಂದೆಯ ಬಗ್ಗೆ ಇರುವ ಸ್ನೇಹದ ಕಾರಣ ತಂದೆಯ ಬಳಿ ತಲುಪಲು ಮಕ್ಕಳು ಎಷ್ಟೊಂದು ಸಾಧನಗಳನ್ನು ತಮ್ಮದನ್ನಾಗಿ ಮಾಡಿಕೊಳ್ಳುತ್ತಾರೆ. ಯಾವ ವಿಧಿಯಿಂದ ತಲುಪುತ್ತಾರೆ? ಸ್ನೇಹಿ ಆತ್ಮರ ಸ್ನೇಹದ ಸಾಧನವನ್ನು ಬಾಪ್ತಾದ ನೋಡಿ, ಮಕ್ಕಳ ಆ ಆಸಕ್ತಿಯನ್ನು ನೋಡಿ ಖುಷಿ ಪಡುತ್ತಾರೆ. ಹೇಗೆ ತಂದೆಯ ಬಳಿ ಸ್ನೇಹದ ಕಾರಣ ಮಕ್ಕಳು ಬರುತ್ತಾರೆ ಅನ್ನುವುದನ್ನು ದೂರದಿಂದ ಬರುವವರನ್ನು ಕೇಳಿ. ಪರಿಶ್ರಮ ಪಟ್ಟ ನಂತರವೂ ಕೂಡ ತಲುಪಿ ಬಿಡುತ್ತಾರೆ ತಾನೆ, ಪರಿಶ್ರಮ ಪಡುತ್ತಾರೆ, ಕೊನೆಗೂ ಬಾಬಾರವರ ಬಳಿ ಬರುತ್ತಾರೆ ತಾನೆ. ಒಳ್ಳೆಯದು. ಸದಾ ಕಂಬೈನ್ಡ್ ರೂಪದಲ್ಲಿ ಸ್ಥಿತ ಆಗಿರುವ, ಸದಾ ತಂದೆಯ ಸಮಾನ ಅವ್ಯಕ್ತ ಭಾವದಲ್ಲಿ ಸ್ಥಿತ ಆಗಿರುವ, ಸದಾ ಸಿದ್ಧಿ ಸ್ವರೂಪದ ಅನುಭವ ಮಾಡುವ, ತಮ್ಮ ಸಮರ್ಥ ಸಮಾನ ಸ್ವರೂಪದ ಮೂಲಕ ಸಾಕ್ಷಾತ್ಕಾರವನ್ನು ಮಾಡಿಸುವಂತಹ ಇಂತಹ ಸದಾ ನಿಶ್ಚಿಂತರು, ಸದಾ ನಿಶ್ಚಿತ ವಿಜಯಿ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಸ್ಯಾನ್ ಫ್ರಾನ್ಸಿಸ್ಕೋ ಗ್ರೂಪ್ನೊಂದಿಗೆ ಎಲ್ಲರೂ ಸ್ವಯಂ ಅನ್ನು ಇಡೀ ವಿಶ್ವದಲ್ಲಿ ವಿಶೇಷ ಆತ್ಮ ನಾನಾಗಿದ್ದೇನೆ ಎಂದು ಅನುಭವ ಮಾಡುತ್ತೀರಾ? ಏಕೆಂದರೆ ಇಡೀ ವಿಶ್ವದಲ್ಲಿರುವ ಅನೇಕ ಆತ್ಮರ ಮಧ್ಯದಲ್ಲಿ ಪರಮಾತ್ಮ ತಂದೆಯನ್ನು ಗುರುತಿಸುವಂತಹ ಭಾಗ್ಯ ವಿಶೇಷ ಆತ್ಮರಾದ ನಿಮಗೆ ಸಿಕ್ಕಿದೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಗುರುತಿಸುವುದು ಇದು ಬಹಳ ದೊಡ್ಡ ಭಾಗ್ಯ ಆಗಿದೆ. ತಂದೆಯನ್ನು ಗುರುತಿಸಿದ್ದೀರಾ, ತಂದೆಯ ಜೊತೆ ಸಂಬಂಧವನ್ನು ಜೋಡಿಸಿದ್ದೀರಾ ಮತ್ತು ಪ್ರಾಪ್ತಿ ಕೂಡ ಸಿಕ್ಕೇ ಬಿಟ್ಟಿದೆ. ಎಲ್ಲರೂ ಕೂಡ ತಂದೆಯಿಂದ ಸರ್ವ ಖಜಾನೆ ತಮಗೆ ಪ್ರಾಪ್ತಿಯಾಗುತ್ತಿದೆ ಎಂದು, ಸರ್ವ ಖಜಾನೆಗೆ ಮಾಲೀಕ ನಾನು ಎಂದು ಅನುಭವ ಮಾಡುತ್ತಿದ್ದೀರಾ? ಯಾವಾಗ ಸದಾ ತಂದೆಗೆ ಮಕ್ಕಳಾಗುತ್ತೀರೋ, ಮಕ್ಕಳಾಗುವುದು ಅಂದರೆ ಆಜ್ಞಾಕಾರಿಗಳಾಗುವುದು. ಇದೇ ಸ್ಮೃತಿಯನ್ನು ಬಾರಿ ಬಾರಿಗೂ ರಿವೈಸ್ ಮಾಡಿಕೊಳ್ಳಿ. ನಾನು ಯಾರಾಗಿದ್ದೇನೆ, ನಾನು ಯಾರ ಮಗು ಆಗಿದ್ದೇನೆ. ಅಮೃತ ವೇಳೆಯಲ್ಲಿ ಶಕ್ತಿಶಾಲಿ ಸ್ಮೃತಿ ಸ್ವರೂಪದ ಅನುಭವ ಮಾಡುವಂತವರೇ
ಶಕ್ತಿಶಾಲಿ ಆಗಿರುತ್ತಾರೆ. ಅಮೃತ ವೇಳೆ ಶಕ್ತಿಶಾಲಿ ಇಲ್ಲ ಅಂದರೆ ಇಡೀ ದಿನದಲ್ಲಿ ಬಹಳಷ್ಟು ವಿಘ್ನ ಬರುತ್ತದೆ. ಆದ್ದರಿಂದ ಅಮೃತ ವೇಳೆ ಸದಾ ಶಕ್ತಿಶಾಲಿಯಾಗಿರಬೇಕು. ಅಮೃತ ವೇಳೆ ಸ್ವಯಂ ತಂದೆ ಮಕ್ಕಳಿಗೆ ವಿಶೇಷವಾಗಿ ವರದಾನವನ್ನು ನೀಡಲು ಬರುತ್ತಾರೆ. ಆ ಸಮಯದಲ್ಲಿ ಯಾರು ವರದಾನವನ್ನು ಪಡೆದುಕೊಳ್ಳುತ್ತಾರೋ ತಂದೆಯಿಂದ, ಅಂದರೆ ಅಮೃತ ವೇಳೆಯಲ್ಲಿ ಯಾರು ತಂದೆಯಿಂದ ವರದಾನ ಪಡೆದುಕೊಳ್ಳುತ್ತಾರೋ ಅವರು ಇಡೀ ದಿನ ಸಹಜ ಯೋಗಿಯ ಸ್ಥಿತಿಯಲ್ಲೇ ಸ್ಥಿತ ಆಗಿರುತ್ತಾರೆ. ಶಿಕ್ಷಣ ಮತ್ತು ಅಮೃತ ವೇಳೆಯ ಮಿಲನ, ಈ ಎರಡೂ ಮಾತು ಕೂಡ ಶಕ್ತಿಶಾಲಿ ಆಗಿರಬೇಕು. ಶಿಕ್ಷಣವನ್ನು ಶಕ್ತಿಶಾಲಿ ರೂಪದಲ್ಲಿ ಓದಬೇಕು, ಅಮೃತ ವೇಳೆಯಲ್ಲಿ ತಂದೆಯ ಜೊತೆ ಮಿಲನವನ್ನು ಕೂಡ ಶಕ್ತಿಶಾಲಿ ರೂಪದಲ್ಲಿ ಮಾಡಬೇಕು. ಆಗ ಸದಾ ಸುರಕ್ಷಿತರಾಗಿ ಇರುತ್ತೀರಾ. ಜರ್ಮನಿ ಗ್ರೂಪ್ನ ಜೊತೆಗೆ ಸದಾ ತಮ್ಮನ್ನು ವಿಶ್ವ ಕಲ್ಯಾಣಕಾರಿ ತಂದೆಯ ಮಗು, ವಿಶ್ವ ಕಲ್ಯಾಣಕಾರಿ ಆತ್ಮ ಎಂದು ತಿಳಿದುಕೊಂಡಿದ್ದೀರಾ. ಅಂದರೆ ಸರ್ವ ಖಜಾನೆಯಿಂದ ಭರ್ಪೂರಾಗಿದ್ದೀರಾ. ಯಾವಾಗ ನಿಮ್ಮ ಬಳಿ ಸರ್ವ ಖಜಾನೆ ಸಂಪನ್ನ ಆಗಿರುತ್ತದೆಯೋ, ಯಾವಾಗ ಸರ್ವ ಖಜಾನೆಯಿಂದ ಸಂಪನ್ನ ಆಗಿರುತ್ತೀರೋ ಆಗ ಅನ್ಯರಿಗೂ ಖಜಾನೆಯನ್ನು ಕೊಡುತ್ತೀರಾ. ಅಂದ ಮೇಲೆ ಸದಾ ಸರ್ವ ಖಜಾನೆಯಿಂದ ಭರ್ಪೂರಾದಂತಹ ಆತ್ಮ ನಾನು, ಬಾಲಕನಿಂದ ಮಾಲೀಕನಾದ ಆತ್ಮ ನಾನು, ಈ ರೀತಿ ಅನುಭವ ಮಾಡುತ್ತೀರ ತಾನೆ. ತಂದೆ ಹೇಳುತ್ತಾರೆ, ತಂದೆ ಎಂದು ಒಪ್ಪಿಕೊಂಡ ನಂತರ, ತಂದೆಗೆ ಮಕ್ಕಳಾದ ತಕ್ಷಣ ಬಾಲಕರಿಂದ ಮಾಲೀಕರಾಗಿ ಬಿಡುತ್ತೀರಾ. ಇದೇ ಸ್ಮೃತಿ ಸ್ವತಃ ವಿಶ್ವ ಕಲ್ಯಾಣಕಾರಿಯನ್ನಾಗಿ ಮಾಡುತ್ತದೆ. ಇದೇ ಸ್ಮೃತಿ ಸದಾ ಖುಷಿಯಲ್ಲಿ ಹಾರಿಸುತ್ತದೆ, ಖುಷಿಯಲ್ಲಿ ಹಾರುವಂತೆ ಮಾಡುತ್ತದೆ. ಇದು ಬ್ರಾಹ್ಮಣ ಜೀವನ. ಬ್ರಾಹ್ಮಣ ಜೀವನದಲ್ಲಿ ಸಂಪನ್ನರಾಗಿರಬೇಕು, ಖುಷಿಯಲ್ಲಿ ಹಾರುತ್ತಿರಬೇಕು ಮತ್ತು ಸದಾ ತಂದೆಯ ಖಜಾನೆಗಳ ಅಧಿಕಾರದ ನಶೆಯಲ್ಲೇ ಇರಬೇಕು. ಇಂತಹ ಶ್ರೇಷ್ಠ ಬ್ರಾಹ್ಮಣ ಆತ್ಮ ಆಗಿದ್ದೀರಾ, ಒಳ್ಳೆಯದು. ವರದಾನ ತಮ್ಮ ಪ್ರತಿಯೊಂದು ಕರ್ಮ ಮತ್ತು ಮಾತಿನ ಮೂಲಕ ನಡೆದಾಡುತ್ತಾ ತಿರುಗಾಡುತ್ತಾ ಪ್ರತಿಯೊಂದು ಆತ್ಮಕ್ಕೂ ಶಿಕ್ಷಣವನ್ನು ನೀಡುವಂತಹ ಮಾಸ್ಟರ್ ಶಿಕ್ಷಕ ಆಗಿ, ಹೇಗೆ ಇಂದಿನ ಜಗತ್ತಿನಲ್ಲಿ ನಡೆದಾಡುವ ಮತ್ತು ತಿರುಗಾಡುವ ಲೈಬ್ರರಿ ಇರುತ್ತದೆ, ಆ ಲೈಬ್ರರಿ ಕೂಡ ನಡೆಯುತ್ತಿರುತ್ತದೆ, ಸುತ್ತಾಡುತ್ತಿರುತ್ತದೆ, ಹಾಗೆ ತಾವು ಕೂಡ ನಡೆಯುತ್ತಾ ತಿರುಗುತ್ತಾ ಮಾಸ್ಟರ್ ಶಿಕ್ಷಕ ಆಗಿ ಇರಬೇಕು. ಸದಾ ನಿಮ್ಮ ಮುಂದೆ ವಿದ್ಯಾರ್ಥಿಗಳನ್ನು ನೋಡಿ. ನಾನು ಒಂಟಿಯಾಗಿಲ್ಲ, ನನ್ನ ಮುಂದೆ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಸದಾ ಸಮ್ಮುಖದಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ನೋಡಿ. ನಾನು ಸದಾ ಓದುತ್ತಿರಬೇಕು ಮತ್ತು ಅನ್ಯರಿಗೂ ಓದಿಸುತ್ತಿರಬೇಕು. ಯೋಗ್ಯ ಶಿಕ್ಷಕರು ಎಂದೂ ಕೂಡ ವಿದ್ಯಾರ್ಥಿಗಳ ಮುಂದೆ ಹುಡುಗಾಟಿಕೆಯಲ್ಲಿ ಇರುವುದಿಲ್ಲ. ಅವರು ಸ್ವಯಂನ ಬಗ್ಗೆ ಗಮನವನ್ನು ಕೊಡುತ್ತಾರೆ, ಅವರಿಗೆ ಸ್ವಯಂನ ಬಗ್ಗೆ ಅಟೆನ್ಷನ್ ಇರುತ್ತದೆ. ನೀವು ಮಲಗುತ್ತೀರಾ, ಏಳುತ್ತೀರಾ, ನಡೆದಾಡುತ್ತೀರಾ, ಊಟ ಮಾಡುತ್ತೀರಾ, ಪ್ರತಿ ಕ್ಷಣ ತಿಳಿದುಕೊಳ್ಳಬೇಕು. ಇದು ಬಹಳ ದೊಡ್ಡ ಕಾಲೇಜ್. ನಾನು ಬಹಳ ದೊಡ್ಡ ಕಾಲೇಜ್ನಲ್ಲಿ ಕುಳಿತಿದ್ದೇನೆ. ಅನೇಕ ವಿದ್ಯಾರ್ಥಿಗಳು ಮಾಸ್ಟರ್ ಶಿಕ್ಷಕನಾದ ನನ್ನನ್ನು ನೋಡುತ್ತಿದ್ದಾರೆ ಅನ್ನುವ ಸ್ಮೃತಿಯಲ್ಲೇ ಇರಬೇಕು. ಶ್ಲೋಗನ್: ಆತ್ಮದ ನಿಶ್ಚಯದಿಂದ ತಮ್ಮ ಸಂಸ್ಕಾರವನ್ನು ಸಂಪೂರ್ಣ ಪಾವನ ಮಾಡಿಕೊಳ್ಳುವುದೇ ಶ್ರೇಷ್ಠ ಯೋಗ ಆಗಿದೆ. ಆತ್ಮ ಅನ್ನುವ ಮಾತಿನ ನಿಶ್ಚಯದಲ್ಲಿ ಸ್ಥಿತಾಗಿ ಸಂಸ್ಕಾರವನ್ನು ಸಂಪೂರ್ಣ ಪಾವನ ಮಾಡಿಕೊಳ್ಳುವುದೇ ಶ್ರೇಷ್ಠ ಯೋಗ ಆಗಿದೆ. ಒಳ್ಳೆಯದು. ಓಂ ಶಾಂತಿ.